ಸೇರಿಸಿಕೊಂಡು ಮುಂದಿನ ಮಕ್ಕಳ ಕ್ಷೇಮಾಭಿವೃದ್ಧಿ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಇತರೆ ಚಟುವಟಿಕೆಗಳ ಬಗ್ಗೆ ಮತ್ತು ಸೇವೆ ಸಲ್ಲಿಸಿ ನಿವೃತ್ತಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿ ಬಗ್ಗೆ ಪ್ರಶಂಸನೆ ಸಲ್ಲಿಸುವ ಮುಖಾಂತರ ಒಂದು ಕ್ಲಸ್ಟರ್ ತೆರೆದು ಆ ಕ್ಲಸ್ಟ್ಗೆ ಸದಸ್ಯರನ್ನು ನೇಮಕ ಮಾಡಿಕೊಂಡು ರಚನೆಯಾದ ಕ್ಲಸ್ಟರ್ನ್ನು ಉತ್ತಮವಾಗಿ ನಡೆಸಬೇಕೆಂದು ಕ್ಲಸ್ಟ್ ರಚನೆ ಮಾಡುವ ಬಗ್ಗೆ ಚರ್ಚಿಸಿದಾಗ ಅವರಿಂದಲೂ ಸಹ ಪೂರ್ಣ ಬೆಂಬಲ ಹಾಗೂ ಸಿಬ್ಬಂದಿಗಳಿಂದಲೂ ಸಹ ಸಹಕಾರ ದೊರೆತ ಕಾರಣದಿಂದ ಈ ಟ್ರಸ್ಟ್ ಉದಯವಾಗಲು ಕಾರಣವಾಯಿತು. ನಂತರ ಎಲ್ಲರೂ ಸೇರಿ ಚರ್ಚಿಸಿ ಆ ಟ್ರಸ್ಟ್ಗೆ ಒಕ್ಕಲಿಗ ಆರಕ್ಷಕ ಸೇವಾ ಟ್ರಸ್ಟ್ ಎಂದು ನಾಮಕ ಮಾಡಲು ಸಭೆಯು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿತು. ಈ ಟ್ರಸ್ಟ್ಗೆ ಮಹಿಳಾ ಪ್ರಕಾರ 100 ಜನ ಪದಾಧಿಕಾರಿಗಳನ್ನು ನಮ್ಮಗಳಲ್ಲೇ ಆಯ್ಕೆ ಮಾಡಿಕೊಂಡಿದ್ದು 33 ಹಿರಿಯ ಅಧಿಕಾರಿಗಳಾದ ಶ್ರೀ ಕೆಟಿ ಬಾಲಕೃಷ್ಣ ಐಪಿಎಸ್ ಐಜಿಪಿ ನಿವೃತ್ತ ರವರನ್ನು ಮಹಾಪೋಷಕರನ್ನಾಗಿಯೂ ಹಾಗೂ ಶ್ರೀ ಬಿ ಪಿ ಸುರೇಶ್ ಡಿಸಿಪಿ ನಿವೃತ್ತ ರವರನ್ನು ಗೌರವ ಕಾನೂನು ಸಲಹೆಗಾರರನ್ನಾಗಿಯೂ ಮತ್ತು ಶ್ರೀ ಶಂಕರೇಗುಡ ಎಸ್ ಪಿ ನಿವೃತ್ತ ರವರನ್ನು ಗೌರವ ಸಲಹೆಗಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ನಂತರ ಸಿಬ್ಬಂದಿಯವರನ್ನು ಒಟ್ಟಿಗೆ ಸೇರಿಸಿ ಚರ್ಚಿಸಿ ಟ್ರಸ್ಟ್ಗೆ ಸದಸ್ಯರನ್ನಾಗಿ ಮಾಡುವ ಬಗ್ಗೆ ಎಲ್ಲರಿಂದಲೂ ಸಹ ಪ್ರೋತ್ಸಾಹ ದೊರೆತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಲು ಮನವಿ ಮಾಡಲಾಯಿತು. ನಂತರ ಟ್ರಸ್ಟ್ಗೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನಾಗಿ ಮಾಡಿದ ಸದಸ್ಯರಿಗೆ ಸಭೆಯಲ್ಲಿ ಸನ್ಮಾನ ಸಹ ಮಾಡಲಾಯಿತು. ನಂತರ ಟ್ರಸ್ಟ್ ಅನ್ನು ದಿನಾಂಕ 14/7/2024 ಬುಧವಾರ ಮೈಸೂರು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ್ದು ನೋಂದಣಿ ಸಂಖ್ಯೆ 367/23/24 ಆಗಿರುತ್ತದೆ. ನಗರದಲ್ಲಿ ವಾಸ ಮಾಡುತ್ತಿರುವ ನಿವೃತ್ತಿ ಹಾಗೂ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳನ್ನು ಮತ್ತು ಜನಾಂಗದ ಪ್ರತಿನಿಧಿಗಳನ್ನು ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಕೆಟಿ ಬಾಲಕೃಷ್ಣ ಐಸಿಪಿ ನಿವೃತ್ತ ಮತ್ತು ಬಿ ಪಿ ಸುರೇಶ್ ಡಿಸಿಪಿ ನಿವೃತ್ತ ಹಾಗೂ ಶ್ರೀ ಶಂಕರ ನಿವೃತ್ತ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಅದ್ಭುತವಾಗಿ ದೀಪ ಬೆಳೆಸುವ ಮೂಲಕ ಟ್ರಸ್ಟ್ ಅನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಮಾತನಾಡಿ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ರೀತಿಯ ಟ್ರಸ್ಟ್ಗಳು ಯಥಾರಿಯಾಗಿಯನ್ನು ಪ್ರಾರಂಭವಾಗಬೇಕೆಂದು ಸಭೆಗೆ ಸೂಚನೆ ನೀಡಿದರು. ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮದ ಸಮಯದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದು ಕಾರ್ಯಕ್ರಮಕ್ಕೆ ಬಂದಂತಹ ಸದಸ್ಯರು ಮತ್ತು ಅವರ ಕುಟುಂಬದವರು ಹಾಗೂ ಇತರೆ ಗಣ್ಯರಿಂದ ಉತ್ತಮ
ನಾನು ಒಗ್ಗಟ್ಟನ್ನು ಪರಿಪಾಲಿಸಬೇಕೆಂಬ ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಣ್ಣ ಆರಂಭ ಮಾಡಿರುವಂಥವ್ರು ಬಹಳ ಸಂತಸದಂತ. ಇದು ಆರಂಭವಾಗಿ ಹೋಗ್ತಕ್ಕ ಒಂದು ವರ್ಷ ಕೈತಾ ಬಂತು. ಆರಂಭದ ದಿನಗಳಲ್ಲಿ ಬಹಳಷ್ಟು ಜನ ಅಂದರೆ ಕಮ್ಯುನಿಟಿಗೆ ಹೊರತಾಗಿದ್ದಂಥ ಇದಕ್ಕೆ ಬಹಳಷ್ಟು ವಿರುದ್ಧ ಮಾಡಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಈ ಸಮಾಜದಲ್ಲಿ ಎಲ್ಲ ಸಮುದಾಯಗಳಂತೆ ನಮ್ಮ ಸಮುದಾಯ ಕೂಡ ಸಾಹಿತ್ಯದಲ್ಲಿ ಸರಿಕಾರಿ ವರ್ಗದಲ್ಲಿ ಸಂಸ್ಕೃತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥವ್ರು ಅದರಲ್ಲೂ ಕೂಡ ಒಗ್ಗಟ್ಟು ಇಲ್ಲ ಅನ್ನುವ ಒಂದೇ ಕಾರಣಕ್ಕೆ ಬೇರೆಯವರು ನಮ್ಮಗಳಿಗೆ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ರಾಜ್ಯದ ಅನೇಕವಾಗಿರುವಂತಹ ಜನ ನಮ್ಮ ಕಮ್ಯುನಿಟಿಯ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಅವರ ಮೇಲೆ ಕಿರುಕುಳವನ್ನು ಕೊಡುವಂಥದ್ದು ಖಂಡಿತ ಇಲ್ಲಿರೋ ಪೈಕಿ ಬಹುತೇಕ ಮಂದಿ ಅನುಭವಿಸಿದ್ದೀನಿ. ಯಾರು ನಾವು ಕೇಳ್ಕೊಳ್ಳೋದು ಅರೆ ಎಲ್ಲರೂ ಬೇರೆ ಬೇರೆ ಕಮ್ಯುನಿಟಿಯವರು ತಮ್ಮ ಅಧಿಕಾರದಲ್ಲಿದ್ದವ್ರನ್ನ ಹೋಗಿ ಆಶ್ರಯವನ್ನು ಕೊಟ್ಟುಕೊಳ್ಳುವಂಥದ್ದು ಇದೆ. ಆದರೆ ನಮ್ಮ ಸಮುದಾಯದವರು ಕನಿಷ್ಠ ಮುಗ್ಗಲಿಗ ಸಮುದಾಯ ಅಂತ ಎರಡುಗಳಿಗೂ ಕೆಲಸ ಇಲ್ಲ. ಯಾಕೆ ಎಲ್ಲಿವರೆಗೆ ಈ ತರಹದ ಸರ್ಕಿಸಿದ ಒಂದು ಮಾನವೀಯ ಸ್ವಾಭಿಮಾನತೆ ಇದನ್ನ ತಿಳಿಸ್ಕೊಳ್ಳುತ್ತಾ ಇದೆ.
ಪ್ರಧಾನಾಧಿಕಾರಿ ಒಬ್ಬರಿಗೆ ಸೇವಾ ದರ್ಶನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಒಕ್ಕಲಿಗರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಎರಡನೇದಾಗಿ ಇವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ. ಬಹುಶಃ ಪೊಲೀಸ್ ಮಕ್ಕಳು ಪಾಸ್ ಆಗಿದ್ರು, ಅವರು ಗೋಲ್ಡ್ ಮೆಡಲಿಸ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಪೊಲೀಸರು ಅವರ ಮನೆ ಕಡೆ ಸಮಯ ಕೊಡೋದಿಲ್ಲ, ಮಕ್ಕಳ ಬಗ್ಗೆ ಸಮಯ ಕೊಡೋದಿಲ್ಲ, ಅವರು ಊರ್ತನಕ್ಕಾಗಿ ಬೋರೆ ಕೊಡೋ ಥರ ಆಗಿ ತಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಒಲವು ತೋರಿಸೋದಿಲ್ಲ, ಸಮಯ ಕೊಡೋದಿಲ್ಲ. ಹಂಗಾಗಿ ಆ ಮಕ್ಕಳುಗಳು ಬಹಳ ಪ್ರತಿಭಾನ್ವಿತರ ಆದ್ರೆ ಬೇರೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಅದರಲ್ಲೂ ಈಗ ಮಾತಾಡ್ತಾ ನಮ್ಮ ರಂಗಸ್ವಾಮಿ ಹೇಳಿದಂಗೆ 90% 97% ಅವರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರು ಸ್ವಪ್ರೇರಣೆಯಿಂದಲೇ ಅದನ್ನ ಸಾಧಿಸಿದ್ರೆ ಬಹುಶಃ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ವಿನಂತಿ ಮಾಡೋದಿದ್ರೆ ಈ ಮೂರು ದನ ಕಾಯಕ ಜೊತೆಗೆ ನಿಮ್ಮನೆ ದನ ಫಸ್ಟ್ ಕಾಯಿರಿ, ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ನೀವು ನಿಮ್ಮ ಮಕ್ಕಳು ತಿಕ್ಕಪ್ಪರು ಯಾರು ಬರೋದಿಲ್ಲ, ಊರ್ ತಿಕ್ಕಪ್ಪಿರೋರೆಲ್ಲ ಸೆಪರೇಟ್ ಮಾಡಕ್ ಓಡಾಡ್ತಾ ಇದ್ದೀರ. ಹಂಗಾಗಿ ನಿಮ್ಮ ಮಕ್ಕಳ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ. ಆಮೇಲೆ ಜೊತೆಗೆ ಈಗಾಗಲೇ ರವಿಕುಮಾರ್ ಅವರು ಬಹುಶಃ ನಮ್ಮ ಶ್ರಾವಕ ಮೈಸೂರು ಮತ್ತು ಮೈಸೂರು ಕುರಿತದ ಸಂಪಾದಕರಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ನನಗೆ ಮಾತಾಡಿದ್ ನೋಡಿದ್ರೆ ಸ್ವಲ್ಪ ಭಯ ಆಗ್ತದೆ, ನನಗೆ ಬಹಳ ಬಿಚ್ಚು ಮನಸ್ಸಿಂದ ಮಾತಾಡಿದ್ದಾರೆ. ಅದಕ್ಕೆ ಮಾತಾಡೋದಕ್ಕೆ ಒಂದು ಕಾರಣ ಇದೆ ಹಿಂದೆ. ಅವರು ಅನೇಕ ವರ್ಷಗಳಿಂದ ಪತ್ರಿಕೆ ನಡೆಸ್ತಾ ಇದ್ದಾರೆ, ಬೇರೆ ಜನಾಂಗದವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜನಾಂಗದವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಜನಾಂಗದವ್ರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ತೊಂದರೆ ಆದಾಗ ಯಾರು ಬರ್ತಾ ಇದ್ದಾರೆ ಇಲ್ಲ, ಅದೆಲ್ಲವನ್ನ ನಾವೆಲ್ಲರಿಗಿಂತ ಅವ್ರು ಚೆನ್ನಾಗಿ ನೋಡಿದ್ದೀವಿ, ಪ್ರತಿದಿನ ನೋಡ್ತಾ ಇದ್ದಾರೆ. ಆ ನೋವನ್ನ ತೆರ್ಕೊಂಡಾದ್ರೆ ಇವತ್ತು ಬ್ಲಾಸ್ಟ್ ಆಗಿದ್ದಾರೆ ಅಂತ ಹೇಳಿ ಹಾಗೆ ಹೇಳ್ತಿದ್ದೆ. ಯಾಕೆಂತಂದ್ರೆ ನಮ್ಮವ್ರು ಏನಾದ್ರೂ ಮುಂದೆ ಒಳ್ಳೆ ಕೆಲಸ ಮುಂದೆ ಮಾಡಕ್ ಹೋದ್ರೆ ಬೇರೆಯವ್ರಿಗಿಂತ ಫಸ್ಟ್ ಬಾಯ್ ನಮ್ಮದೇ ನಮ್ಮ ಜನಾಂಗದ ಉದ್ದಾರಕ್ಕೆ ಏನಾದ್ರು ನಮ್ಮ ಈ ಸಭೆಗೆ ಅನೇಕ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಬಂದಿದ್ದಾರೆ. ಈಗಾಗಲೇ ಆಗಮಿಸಿದಂತ ಕುವೆಂಪು ರಾಜ್ಯದ ಇನ್ಸ್ಪೆಕ್ಟರ್ ಶ್ರೀ ಅರುಣ್ ಹಾಗೂ ಲಷ್ಕರ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಪ್ರಸಾದ್ ಅವರನ್ನ ಅಭಿವೃದ್ಧಿಯಾಗಿ ಅನೇಕ ಪ್ರೋತ್ಸಾಹವನ್ನು ನೀಡಿದಂತ ನಮ್ಮ ದೇವಿ ದೇವಿ ಟ್ರಸ್ಟ್ ನ ಮಹಿಳಾ ಅಧ್ಯಕ್ಷರನ್ನ ಶ್ರೀಮತಿ ಶೋಭಾ ರಮೇಶ್ ಹಾಗೂ ಪ್ರೋತ್ಸಾಹವನ್ನು ನೀಡಿ ಸದಾಕಾಲ ನಮ್ಮ ಬೆಂಬಲಕ್ಕೆ ನಿಂತಿರುವಂತ ಶ್ರೀ ಎಸ್ ಜಿ ರವಿಕುಮಾರ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪತ್ರಿಕೆ ವರದಿಗಾರರ ಸಂಘ ಮೈಸೂರು ಮಿತ್ರ ಹಾಗೂ ಇದೀಗ ನಾಳೆ ಮಾತಾಡಿದಂತ ಶ್ರೀ ಡಿ ರವಿಕುಮಾರ್ ಮೇಘಲೆ ಸೇವಾ ಟ್ರಸ್ಟ್ ಅಧ್ಯಕ್ಷರು ಈ ಇಬ್ಬರು ಮಹಿಳೆಯರನ್ನು ನಮ್ಮ ಸಂಸ್ಥೆಯಿಂದ ಸನ್ಮಾನಿಸಿದ್ದಾರೆ.
ಪೊಲೀಸ್ ಕಮಿಷನರ್ ಆಗಿ ಒಂದು 3 ವರ್ಷ ಇದ್ರು. ಆ ಅವಧಿಯಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಬಹಳ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗಾಗಲೇ ಶ್ರೀ ರವಿಕುಮಾರ್ ಅವರು ಹೇಳಿದ್ರು, ಪೊಲೀಸ್ ಭವನ, ಪೊಲೀಸ್ ಭವನ ಅವರು ಬಂದಾಗ, ಮೈಸೂರಿಗೆ ಬಂದಾಗ ಕೇವಲ ತಲೆಮಾರ ಆಗಿತ್ತು, ಅದರ ಕಂಬಗಳಿತ್ತು, ಆದರೆ ಅದರ ಪೂರ್ಣ ರೂಪದಲ್ಲಿ ಅದನ್ನು ಕಟ್ಟಬೇಕಿತ್ತು. ಫಂಡ್ಸ್ ಹಾಗೆ ಬೇರೆ ಬೇರೆ ಊರುಗಳಿಂದ ಅವರು ಸಂಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೆ ನಮ್ಮ ಪೊಲೀಸರು, ಯಾಕೆಂದ್ರೆ ಅದು ನಮ್ಮ ಪೊಲೀಸರ ಸ್ವಾಭಿಮಾನದ ಸಂಕೇತ ಅಂತ ಹೇಳಿ ಕಟ್ತಾ ಇದ್ದರು. ಹಾಗಾಗಿ ನಮ್ಮ ಜಿಪಿಎಸ್ ಕಂಡಿರ್ತಾರ, ಅದ್ರ ಮೇಲೆ ನೋಡ್ಕೊಳ್ಳೋದಕ್ಕೆ ತಗೊಂಡು. ಆದರೆ ನಮ್ಮ ರವಿಕುಮಾರ್ ಅವರು ಹೇಳಿದಂಗೆ ನಮ್ಮವರೇ ದೊಡ್ಡ ಕಿನಾಪತಿಗಳು, ಆ ಕೆಲಸ ಆಗೋದಕ್ಕೆ ಬಿಡಲಿಲ್ಲ, ನಾನಾ ರೀತಿಯ ಟೀಕೆಗಳು. ಇವತ್ತು ಬೈಕ್ಸಲ್ಲೆಲ್ಲ ಅದ್ರ ಬಗ್ಗೆ ತುಂಬ ಏಕವಚನಲ್ಲೆಲ್ಲ ಅವಮಾನಕರವಾದಂಥ ಮಾತುಗಳನ್ನು. ಆದರೆ ತಾವು ಹೇಳಿದಂಥ ಕೆಲಸ ಏನಿದೆ ಅದನ್ನು ನಿಷ್ಠೆಯಿಂದ ಪ್ರೀತಿಯಿಂದ ಮಾಡಿ ಅದನ್ನು ಅತ್ಯಂತ ಸಾರ್ಥಕವಾದ ರೀತಿಯಲ್ಲಿ ಕಟ್ಟಿದ್ದಾರೆ. ಇವತ್ತು ಆ ಕಟ್ಟಡ ಸಾಕ್ಷಿ ಆಗಿದೆ. ಆಮೇಲೆ ಅವರ ಕಾರ್ಯ ಸಂಪರ್ಕೆ ಬಗ್ಗೆ ನಾನು ಅವರ ಅಧ್ಯಯನದಲ್ಲಿ ಕೆಲಸ ಮಾಡಿದ್ದೆ. ನಿಮಗೆ ಗೊತ್ತಿದೆ ಈ ದೀಪಾವಳಿ ಮತ್ತು ಗಣಪತಿ ಹಬ್ಬ ಅಂತಂದ್ರೆ ದೀಪಾವಳಿ ಹಬ್ಬ ಬಂದ್ರೆ ಪಟಾಕಿ ಹಿಡಿದಿದ್ದಾಗ ಅದಾಗಲೇ ಎಲ್ಲ ರೋಡ್ ರೋಡಲ್ಲಿ ಇಟ್ಟಿರ್ತಾರೆ ಎಲ್ಲ ಕಾರ್ಪೊರೇಟರ್ಗಳು. ಅದಕ್ಕೆ ಅನಗತ್ಯವಾದಂತಹ ಇನ್ಫ್ಲೂಯೆನ್ಸ್ ನಮ್ಮ ಕೊಡಕ್ಕೆ ಆಗಿದ್ರೆ ಲೈಸೆನ್ಸ್ ಕೊಡಕ್ಕಾಗಲ್ಲ. ಬಟ್ ಪೊಲೀಸರ ಮುಖ್ಯ ಕಾಳಜಿ ಏನು, ಅದು ಯಾವುದೇ ರೀತಿಯಾದಂತಹ ಅವಘಡ ನಡೀಬಾರದು, ಆ ರೀತಿ ಕೊಡಬೇಕು. ಆಮೇಲೆ ಸಾಹೇಬರು ಕೂಡ ವರ್ಷವನ್ನ ಹ್ಯಾಕ್ ಮಾಡ್ತಾರೆ, ನಮಗೂ ಅನುಮಾನ ಇದ್ದಾರೆ. ಪ್ರತಿ ವರ್ಷದ ಪಿಡಿದು ಆ ಸಾಹೇಬರು ಆಯ್ತು ಯಾರದ್ದು ಬರುತ್ತೆ ಎಲ್ಲರೂ ತಗೊಳ್ಳಿ ಬಿಸಿ ಮಾಡ್ಬಿಡಿ, ಯಾರಾದ್ರೂ ಮಾಡ್ತೀವಿ ಅಂಗಡಿ ಮಾಡ್ಬಿಡಿ ಹಾಗೆ. ಅದೇ ಜನರು ನಿಮ್ಗೆ ಹೇಳ್ತಿದ್ದಾರೆ ನಮ್ ನಮ್ ಬ್ಯಾಂಕಲ್ಲಿ ನಮ್ಗೆ ಈ ಬ್ಯಾಂಕಲ್ಲೇ ಕೊಡಿ ಅಂದ್ರೆ ಆಮೇಲೆ ಎಫರ್ಟ್ ಸಿಚುಯೇಷನ್ ಶುರುವಾಗ್ಬಿಡುತ್ತೆ. ನಮ್ಗೆಲ್ಲ ಒಂಥರ ಆತಂಕ ಇದೆ, ಸುಮ್ಮನೆ ಈ ಜಸ್ಟ್ ರಿಸೀವ್ ಆಲ್ ದ ಪೆಟಿಷನ್ಸ್. ಆಮೇಲೆ ನಿಗದಿತ ಜಾಗ ಯಾವುದು ಟೌನ್ ನಿರ್ದಿಷ್ಟ ಜಾಗದಲ್ಲಿ ಇಂಥ ಕಡೆ ಕೊಡ್ತಾ ಇದ್ದೀವಿ ಅಂತೇಳಿ 3-5 ನಿರ್ಣಯಗಳು ಕೊಡ್ತೀವಿ. ಸುಮ್ಮನೆ ಯಾವುದೇ ರೀತಿಯಾದ ತಕರಾರಿದ್ದರೆ ಆಯಾ ಜಾಗಗಳಲ್ಲೇ ಅಂಗಡಿಗಳನ್ನು ಇಟ್ಕೊಂಡು ಇವತ್ತು ಕೂಡ ಮೈಸೂರು ಸಿಟಿನಲ್ಲಿ ಪಟಾಕಿ ಅಂಗಡಿಗಳಾಗಲಿ ಗಣಪತಿ ಸ್ಟಾಲ್ಗಳಾಗಲಿ ಇಂಥವೆಲ್ಲ ಅದೇ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಅದೊಂದು ದೊಡ್ಡ ಸಾಧನೆ. ಸ್ಟ್ಯಾಂಡರ್ಡ್ ಆಫ್ ಮೈಂಟೆನೆನ್ಸ್ ಅಂತಂದ್ರೆ ಕೂಗಾಡ್ಕೊಂಡು ಹೊತ್ತಾಡ್ಕೊಂಡು ಲಾಟಿ ಚೆಕ್ ಮಾಡ್ಕೊಂಡೆ ಮಾಡಬೇಕಾಗಿಲ್ಲ, ಭಾಳ 20 ಮಾಡೋದು ಬಂದಿದೆ. ಇದು ನನಗೆ ಸಾಹೇಬರ ಬಗ್ಗೆ ವಿಶೇಷವಾದ ಅಭಿಪ್ರಾಯ ತಗೊಳ್ತಾರೆ. ಮತ್ತು ಅವರು ಇನ್ನೊಂದು ವಿಶೇಷವಾದ ಅಂದರೆ ಮೂಲತಃ ಅವರು ಸಾಹಿತ್ಯದ ವಿದ್ಯಾರ್ಥಿ, ಸಂಗೀತದಲ್ಲಿ ಅಪಾರ ಪರಿಶ್ರಮ ಇರುವಂಥವ್ರು. ಇತ್ತೀಚೆಗೆ ನಿಧತ್ತಾದಂಥ ಪದ್ಮವಿಭೂಷಣ ಡಾಕ್ಟರ್ ರಾಜೀವ್ ಕಾರಣ ಅವರ ನೇರ ಶಿಷ್ಯರು. ಸಂಗೀತದ ಬಗ್ಗೆ ಅಂದ್ರೆ ಸಂಗೀತ ಅನ್ನೋದು ಏನು ಅಂತಂದರೆ ಕೇಳುವ ಕಿವಿನಲ್ಲಿ ಅಂತರಂಗದಲ್ಲಿ ಅದು ಸ್ಫರಣೆ ಆಗಿರುವಂಥ ವಿಚಾರ. ಸಂಗೀತದ ಬಗ್ಗೆ, ಸಂಗೀತದ ವಾದ್ಯಗಳ ಬಗ್ಗೆ ವಿಶೇಷವಾದಂಥ ನಾಲೆಜ್ ಇರುವಂಥವ್ರು ಸಾಹೇಬರು. ಮತ್ತೆ ಅವ್ರನ್ನ ನಾವು ಏರಿಯಾದ ಕರ್ನಾಟಕ ನೆರೆಯುವಂಥ ಒಂದು ಅಪೂರ್ವವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದು ಕಾವೇರಿ ಚಳವಳಿವಾದ ಪುಸ್ತಕ. ಇವತ್ತೇನಲ್ಲ ಯಾವ್ದಾದ್ರು ಒಂದು ಅಧಿಕೃತವಾದ ಪುಸ್ತಕ ಅಂತಂದ್ರೆ ಅದನ್ನು ಹೆಸರಿಸ್ಬೋದು. ನಾವೆಲ್ಲ ನೋಡಿದ್ವಿ ಪ್ರತಿ ವರ್ಷ ಕಾವೇರಿ ಇಶ್ಯೂ ಶುರುವಾಯಿತು ಅಂತಂದ್ರೆ ಕಾವೇರಿ ನಮ್ಮದು ಹಾಗೆ ಹೀಗೆ ಅಂತ ಹೇಳಿ ಕೂಗಾಟ ಆಟ ಕಳೆದ 30-40 ವರ್ಷಗಳಿಂದ ನಡೀತಾನೆ ಇತ್ತು. ಈ ತಿಂಗಳೆಲ್ಲ ಗಲಾಟೆ ಆಗ್ತದೆ. ಆದ್ರೆ ಯಾತಕ್ಕಾಗಿ ನಮ್ದು ಅದನ್ನು ಅನ್ಯಾಯ ಆಗಿದೆ ಅಂತಂದ್ರೆ ಯಾರು ಹೇಳಿದ್ರು. ಕೂಗಾಟ ಮಾತ್ರ 100 ರಕ್ತವನ್ನು ಅವರು ಕೊಟ್ಟೆವು, 1 ನೀರನ್ನು ಕೊಡಲಾರೆವು, ಕಾವೇರಿ ನಮ್ಮದು, ಇದೇ ಕೂಗಾಟ. ಬಟ್ ಯಾಕೆ ಕೊಡೋದಿಲ್ಲ, ನೀವು ಅಷ್ಟೊಂದು ನ್ಯಾಯಸ್ಥರಾಗಿದ್ರೆ ಎಲ್ಲ ಕೋರ್ಟ್ಗಳಾಗಿ ನಿಮ್ಮಿಂದ ಹೋಗುತ್ತೆ, ಇದು ಕುದುರನೇ ಇಲ್ಲ. ಆದರೆ ಈ ಸಮಸ್ಯೆಯನ್ನು ಅತ್ಯಂತ ತಲಸ್ಪರ್ಶಿಯಾಗಿ ಎಲ್ಲ ಕೋರ್ಟ್ಗಳಿಂದ ನೋಡಿ ಒಂದು ಪುಸ್ತಕ ಬರುತ್ತೆ. ಅದೊಂದು ಅಪೂರ್ವವಾದ ಪರಾಮರ್ಶನ ಗ್ರಂಥ ಅಂತಂದರೆ ರೆಫರೆನ್ಸ್ ಗ್ರಂಥ. ಯಾವತ್ತು ಬೇಕಾದ್ರೂ ನೀವು ಓದ್ಬೋದು, ತರಬೇತಿ ಇದೆ ನೋಡ್ರಿ, ನಿಜವಾದ ಆಧಾರ ಆಧಾರ ಇದೆ ಅಂತ ಹೇಳುವಂಥ ಒಂದು ಪುಸ್ತಕ. ನಿಮಗೆ ಗೊತ್ತಿದೆ ಈ ಕಾವೇರಿ ಜನವಾದ ಇತ್ತೀಚೆಗೆ ಬಂದಿದ್ದಾರೆ 1784 ಸಿನಲೇ ಶುರುವಾಗುತ್ತೆ. ಈಗ ಚುಂಚನಕಟ್ಟೆಯಲ್ಲಿ ಒಂದು ದೊಡ್ಡ ಕಟ್ಟಿದ್ದಾರೆ, ಹಾಗೆ ಮಾರ್ಗಡ್ಕಡೆ ಅಂತ ಹೊಳೆಸ್ಕೊಂಡ ಹತ್ರ ಹಣ್ಣು ದೊಡ್ಡ ಕಟ್ಟಿದ್ದಾರೆ 80 ಜನಕ್ಕೆ. ಯಗಜಿ ನಟಿಗೆ ಹಾಸನ ಹತ್ರ ಹಾರಾಗಿರುತ್ತೆ. ಅವಾಗ ಅವೆಲ್ಲ ಕಟ್ಟಿದಾಗ ತಮಿಳುನಾಡವರು ಬಂದು ಗಲಾಟೆ ಮಾಡಿದ್ರು. ಆ ಕಾಲದಲ್ಲೇ
ಯಾಕಂದ್ರೆ ಇಲ್ಲಿ ನೀರು ಕಟ್ಕೊಂಡ್ರೆ ನೀವು ಉಪಯೋಗಿಸ್ತಿದ್ರೆ ನಮಗಲ್ಲಿ ತಂಜಾವೂರ್ ಹತ್ರ ಎಲ್ಲ ನೀರಾವರಿ ಮಾಡಕ್ ಆಗದೇ ಅಂತ ಹೇಳಿ ನೋಡಿ ಅವರೆಲ್ಲ ಆ ಕಾಲದಲ್ಲಿ ಪದವರೆಲ್ಲ ಬಂದಿಲ್ಲಿ ಆಕ್ರಮಿಸ್ಕೊಂಡಿದ್ರು ಚೋಳದವರೆಲ್ಲ ಅಟ್ಯಾಕ್ ಮಾಡಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಅವ್ರು ನೀರು ಇಟ್ಕೊಂಡು ಹೋದ್ರೆ ನಮ್ಗಲ್ಲಿ ನೀರು ಸಿಕ್ಕೋದಿಲ್ಲ ಅಲ್ಲಿಂದ ಅದು ಪ್ರತಿಭಟನೆ ಶುರು ಇಪ್ಪು ಅದಕ್ಕೊಂದು ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಮಾಡ್ತಾರೆ ಆದರೆ ಮಹಾರಾಷ್ಟ್ರದಲ್ಲಿ ಖುದ್ದಾಗಿ ಅವ್ರು ತೀರ್ಪು ಕೊಡ್ತಾರೆ ಆಗ ದಿವಾನ್ ಕೂಡಲೇ 1807 ಮೂಡಗಳನ್ನು ಆಗ ಎತ್ತಾಣ ಯಾಕೆಂದರೆ ಆಗೆಲ್ಲ ತೀವ್ರವಾದಂಥ ಬರಗಾಲನ ನಮ್ಮ ಮೈಸೂರು ಅನುಭವಿಸ್ತಾರೆ ಕೂಡ ಎತ್ತೋದಕ್ಕೆ ಬಂದಾಗ ಅದು ಮತ್ತೆ ಕರಗಿಸುವ ಕೂಡ ಎತ್ತೋದಕ್ಕೆ ಬಿಡದೇ ಇಲ್ಲ ನೀವು ಕೂಡ ಎತ್ತಂದ್ರೆ ಎಕ್ಸ್ಟ್ರಾ ನೀರಿನ ಬಂದು ಸಂಗ್ರಹ ಆಗುತ್ತೆ ನಮ್ಗೆ ಅದು ನೀರು ಇದ್ದಾಗ ಅನ್ನುವ ವಿಷಯದ ಬಗ್ಗೆ ಯೋಚನೆ ಮಾಡೋಕ್ಕೆ ನಿಮಗೆ ಸಮಯ ಇರೋದಿಲ್ಲ
ಎಷ್ಟೋ ಗಂಟೆಗೆ ಹೋಗ್ತೀರಿ, ಎಷ್ಟೋ ಗಂಟೆಗೆ ವಾಪಸ್ ಬರ್ತೀರಿ. ನಿಮ್ಮ ಮಕ್ಕಳು ಶಾಲೆ ಹೊರಡೋಕ್ಕೆ ಮುಂಚೆ ನೀವು ಮನೆ ಬಿಟ್ಟು ಹೋಗಿರ್ತೀರಿ. ನೀವು ಮನೆಗೆ ಸೇರೋದಕ್ಕೆ ನಿಮ್ಮ ಮಕ್ಕಳು ಶಾಲೆಯಿಂದ ಬಂದು ಊಟ ಮಾಡಿ ಅವರು ಮಲ್ಕೊಂಡಿರ್ತಾರೆ. ಹೀಗಾಗಿ ನಿಮ್ಮ ಸಾಂಸಾರಿಕ ಸಮಸ್ಯೆಗಳು ಏನು, ನಮ್ಮ ಮಕ್ಕಳನ್ನ ನಾನು ಹೇಗೆ ಬೆಳೆಸ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಯಾವ ರೀತಿಯಾದಂತಹ ವಿಶೇಷವಾದ ಟ್ಯಾಲೆಂಟ್ ಇದೆ, ಅದನ್ನು ನಾನು ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯನ ಯೋಚನೆ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ನಾವು ಪೊಲೀಸ್ನವರು ಸೇರ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂತಂದರೆ ಇದು ನಮ್ಮ ವೃತ್ತಿಯ ಡಿಮಾಂಡ್. ನೀವು ಆ ರೀತಿಯಾದಂತಹ ನೀವು ನಿಮ್ಮ ವೃತ್ತಿಯ ಬಗ್ಗೆ ಅಷ್ಟು ಗಮನ ಹರಿಸದೆ ಹೋದರೆ ನೀವು ಒಳ್ಳೆ ಪೊಲೀಸ್ ಮನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಸಮಾಜ ಎಷ್ಟು ಮಟ್ಟಿಗೆ ಇದನ್ನು ಗುರುತಿಸುತ್ತೋ ಆ ವಿಷಯ ಬೇರೆ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನ ಪೊಲೀಸ್ನಲ್ಲಿ ಅಂದರೆ ನನ್ನ ಪೊಲೀಸ್ ವ್ಯವಸ್ಥೆಯಲ್ಲಿ ನನ್ನ ಪೊಲೀಸ್ ಸಿಬ್ಬಂದಿಯಲ್ಲಿ ನಾನು ಗಮನಿಸಿದಂತಹ ಈ ಸಮಸ್ಯೆ ಮತ್ತು ನಮ್ಮ ಕೆಲಸ ಹೇಗಪ್ಪ ಅಂತಂದರೆ ಅದು ಬಹಳ ನಿಧಾನವಾಗಿ ನಮ್ಮ ಆರೋಗ್ಯದ ಮೇಲೆ ಅದು ಏನೋ ಒಂದು ಇಂಪ್ಯಾಕ್ಟ್ ಬರ್ತಾ ಹೋಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಒಮ್ಮೆ ಹೃದಯಾಘಾತ ಆಗಿ ನೀವು ರಸ್ತೆ ಮೇಲೆ ಬೀಳ್ಬೋದು, ಅಥವಾ ಇದ್ದಕ್ಕಿದ್ದಂಗೆ ನಿಮಗೆ ಕ್ಷಯ ರೋಗ ಅಂತ ಕರೆಯಬಹುದು, ಅಥವಾ ಇನ್ನೇನೋ ಒಂದು ಗಂಭೀರವಾದಂತಹ ಸಮಸ್ಯೆ ನಿಮಗೆ ಬರಬಹುದು. ಅದು ಬರೋದು ಕಾಣಿಸ್ಕೊಳ್ಳೋದು ಎಷ್ಟೋ ವರ್ಷಗಳ ನಂತರ. ಸೊ ಈ ದೃಷ್ಟಿಯಿಂದ ನಾನು ನಮ್ಮ ಪೊಲೀಸ್ನವ್ರು ಹೇಳಿದೆ, ನಮ್ಮ ಈ ಹಣವನ್ನು ಪೊಲೀಸ್ ಭವನದಿಂದ ಉತ್ಪತ್ತಿಯಾಗುವ ಹಣವನ್ನು ಮೂರು ರೀತಿಯಲ್ಲಿ ನೀವು ಅದನ್ನು ಖರ್ಚು ಮಾಡಬಹುದು. ಮೊದಲನೇದಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಸೀಮಿತವಾದಂತಹ ಒಂದು ಆಸ್ಪತ್ರೆಯನ್ನು ಕಟ್ಟಿ. ಎರಡನೆಯದಾಗಿ ನಮ್ಮ ಪೊಲೀಸ್ ಮಕ್ಕಳಿಗೆ ವಿಶೇಷವಾಗಿ ನಾವು ಒಂದು ದೂರ ದೂರ ಹೋಗೋವಾಗಿಲ್ಲ, ನಮ್ಮ ಹತ್ತಿರನೇ ಸುತ್ತಮುತ್ತ ಇರುವ ಒಂದು ಪ್ರದೇಶದಲ್ಲಿ ಪೊಲೀಸ್ಗೆನೇ ಒಂದು ಸ್ಕೂಲನ್ನು ಕಟ್ಟಿ. ಎರಡನೇದಾಗಿ ಮೂರನೇದಾಗಿ ನಮ್ಮ ಮಕ್ಕಳಿಗೆ ಅವರಿಗೆ ಒಂದು ಕಾಲದಲ್ಲಿ ತಂದೆ ಬಿ ಆರ್ನಲ್ಲಿ ಪೊಲೀಸ್ ಡ್ರೈವರ್, ಮಗ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾನೆ ಡಿ ಆರ್ನಲ್ಲಿ. ಹೀಗೆ ಪೊಲೀಸ್ ಕೆಲಸ ವಂಶಪಾರಂಪರ್ಯವಾಗಿ ಬರಬೇಕಾಗಿಲ್ಲ. ಅಪ್ಪ ಮಗ ಅಪ್ಪ ಪೊಲೀಸ್ ಆಗಿತ್ತು ಅಂತಂದರೆ ಮಗನೂ ಪೊಲೀಸ್ ಆಗಬೇಕಾಗಿಲ್ಲ. ಯಾಕೆಂತಂದರೆ ಇವಾಗಿರೋ ಒಂದು ಈ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ ಹಲವಾರು ಪರ್ಯಾಯವಾದಂತಹ ಪ್ರೊಫೆಷನ್ಸ್ ನಮ್ಮ ಮುಂದೆ ಬರುತ್ತೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲಿ ಪರಿಣತಿ ಇದೆ ಅಂತ ಗುರುತಿಸಿ ಅಂಥ ಮಕ್ಕಳಿಗೆ ಪ್ರಯೋಜನ ಆಗುವಂತಹ ಒಂದು ಎಜುಕೇಷನ್, ಒಬ್ಬ ಹುಡುಗನಿಗೆ ಒಂದು ಹುಡುಗಿಗೆ ಕಂಪ್ಯೂಟರ್ ವಿಷಯದಲ್ಲಿ ವಿಶೇಷವಾದ ಆಸಕ್ತಿ ಇರ್ಬೋದು, ಇನ್ನೊಂದು ಒಬ್ಬ ಹುಡುಗಿಯ ಹುಡುಗಿಗೆ ಒಂದು ಫ್ಯಾಷನ್ ಡಿಸೈನ್ನಲ್ಲಿ ಆಸಕ್ತಿ ಇರ್ಬೋದು. ಇದಕ್ಕೆಲ್ಲವೂ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿಯ ಕಷ್ಟಗಳನ್ನ ನೋಡಿ ಅದರಿಂದ ಅವರು ವಿಕ್ಟಿಮ್ಸ್ ಆಗೋದ್ರ ಬದಲು ಅವರು ತಾವೇ ಸಮಾಜದಲ್ಲಿ ಬಹಳ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ಬೆಳೆಯೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದು ನಮ್ಮ ಜವಾಬ್ದಾರಿ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳಲ್ಲಿ ಇರುವಂತಹ ವಿಶೇಷವಾದಂತಹ ಪ್ರತಿಭೆ ಏನಿದೆ ಆ ಪ್ರತಿಭೆಯನ್ನು ಬೆಳೆಸೋದಕ್ಕೆ ಮತ್ತು ನಮ್ಮ ಮಕ್ಕಳು ಸ್ವತಂತ್ರವಾಗಿ ಆಲೋಚನೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮ 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 ಹೊಸದಾಗಿ ಬರಬೇಕು. ಆ ದೃಷ್ಟಿಯಿಂದ ಈ ಪೊಲೀಸ್ ಭವನದಿಂದ ಬರೋ ಹಣವನ್ನು ನೀವು ಒಂದು ಆಸ್ಪತ್ರೆಗೆ, ಒಂದು ಶಾಲೆಗೆ ಹಾಗೂ ಪೊಲೀಸ್ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಉಪಯೋಗಿಸಿ ಅಂತ ಹೇಳಿದೆ. ಇವತ್ತು ನನ್ನ ಮೂರನೇ ಕನಸು ಇದು ಆಯಿತು. ಇಷ್ಟೊಂದು ಪೊಲೀಸ್ ಮಕ್ಕಳಿಗೆ ಬಹಳ ಪ್ರತಿಭಾವಂತರು. ಅವರು 96, 98, 99 % ಗಳಿಸಿ ಅವರು ಜೀವನದಲ್ಲಿ ಮುಂದುವರೆದಿರುವುದನ್ನು ನಾನು ನೋಡಿದ್ರೆ ಕೊನೆಗೆ ನಾನು ಯಾವ ಉದ್ದೇಶದಿಂದ ನಮ್ಮ ಯಾವ ಪೊಲೀಸ್ ಬಿಟ್ಟು ಬೇರೆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಮಕ್ಕಳು ಬೆಳಿಬೇಕು ಅಂತ ನಾನು ಏನು ಅನಿಸ್ಕೊಂಡೆ ಅದನ್ನು ನಾನು ಇವತ್ತು ನೋಡಿದಂಗೆ ಆಯಿತು. ಹಾಗಾಗಿ ಇದು ನಾನು ಬಹಳ ಹಿಂದೆ ತಂದಂತಹ ಒಂದು
ಕನಸು ನನ್ನ ಎದುರುಗಡೆ ಬಂದಿದ್ದೆ ನಾನು ಇವತ್ತು ನೋಡಿದೆ. ಆ ದೃಷ್ಟಿಯಲ್ಲಿ ಈ ಸಮಾರಂಭ ಬಹಳ ವಿಶಿಷ್ಟವಾದಂಥದ್ದು. ಮತ್ತೆ ಇನ್ನೊಂದು ಸಮಸ್ಯೆ ನಮ್ಮ ಪೊಲೀಸ್ ಇಲಾಖೆಗೆ ಸೇರಿದಂತಹ ಸಮಸ್ಯೆ. ಇಲ್ಲಿರುವಂತಹ ಜನಗಳು ಬಹಳಷ್ಟು ಜನ ನಿವೃತ್ತಿ ಹೊಂದಿರುವಂತಹ ಇವಾಗ ಪೊಲೀಸ್ ವ್ಯವಸ್ಥೆಯಲ್ಲಿ ನಿವೃತ್ತಿ ಆದವರ ಬಗ್ಗೆ ಒಂಥರ ಆಶ್ಚರ್ಯ ಇದೆ. ನಾನು ಪೊಲೀಸ್ ಸೇರಿದಾಗ ಯಾರಾದರೂ ನಿವೃತ್ತಿ ಆದಂತಹ ಅಧಿಕಾರಿ ಬಂದು ಅಂತಂದರೆ ಅವ್ರ ಬಗ್ಗೆ ಬಹಳ ಗೌರವ ಆಯಿತು ನನಗೆ. ಇವರು 35 ವರ್ಷ ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ನಾವು ಇವರನ್ನ ಗುರುತಿಸಬೇಕು ಅಂತ ಹೇಳಿ ಅವರಿಗೆ ಎಷ್ಟು ಪ್ರೀತಿ ಆಗರ ನಾನು ಕೊಡಬೇಕಾಗಿತ್ತೋ ಆ ರೀತಿಯಾಗಿ ಒಂದು ಗುರುತಿಸಿ ನಿವೃತ್ತಿಯಾದಂತಹ ಪೊಲೀಸರ ಬಗ್ಗೆ ಬಹಳ ಅಪಾರವಾದ ಗೌರವ ಇರುವಂತಹ ಒಂದು ವ್ಯವಸ್ಥೆ. ಆದರೆ ಇವಾಗ ದುರಾದೃಷ್ಟವಶ ನಾವು ನಿವೃತ್ತಿ ಆದಮೇಲೆ ನಮ್ಮ ಪೇರೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಪೋಷಕ ಇಲಾಖೆಯಿಂದ ನಾವು ದೂರ ಬಂದ್ಬಿಡ್ತಾ ಇದ್ದೀವಿ, ದೂರ ಆಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಯಾಕೆ ನಾನು ನಿವೃತ್ತಿಯಾಗಿ ಒಂದು 15 ವರ್ಷ ಆಯಿತು. ನಾನು ಈಗ ಸಾಮಾನ್ಯವಾದಂಥ ಮನುಷ್ಯ, ನಮ್ಮ ಸಮಾಜದಲ್ಲಿ ನಾನು ಆರ್ಡಿನರಿ ಸಿಟಿಸನ್. ನಾನು ಇವಾಗ ಆ ರೀತಿಯಾಗಿ ನಾನು ದೂರ ನಿಂತು ಈ ವ್ಯವಸ್ಥೆಯನ್ನು ನೋಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ. ಇದು ಈ ರೀತಿಯಾದಂತಹ ಬೆಳವಣಿಗೆ ನಮ್ಮ ಇಲಾಖೆಗೂ ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ. ಯಾಕೆಂತಂದರೆ ನಾವು ಅದರ ಒಂದು ಇಂಟಿಗ್ರೇಟೆಡ್ ಆಗಿ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಇದನ್ನು ನೀವು ನಿಮ್ಮ ಬೇರೆ ಪೊಲೀಸ್ ಸ್ನೇಹಿತರ ಜೊತೆ ಮಾತನಾಡಿ ನಮ್ಮ ಈ ಸುಮಾರು 30-35 ವರ್ಷ ಇದ್ದಂತಹ ಸಂಬಂಧ ನಿವೃತ್ತಿಯಾದ ಒಂದು ದಿನ ನಾವು ಬೇರೆ ಆಗ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಆಗಬಾರ್ದು. ನಮ್ಮ ಸಂಬಂಧ ಬೆಸಿಬೇಕು, ಬೆಳೀಬೇಕು. ಅದಕ್ಕೆ ಒಂದು ಹೊಸ ರೀತಿಯಾದಂತಹ ಆಲೋಚನೆ ಮತ್ತು ಹೊಸ ರೀತಿಯಾದ ಸಂಘಟನೆ ಅವಶ್ಯಕ ಅಂತ ಹೇಳಿ ನನ್ನನ್ನು ಈ ಸಭೆಗೆ ಕರೆಸಿ ನನ್ನ ಮತ್ತು ನನ್ನ ಶ್ರೀಮತಿಯವರನ್ನು ನೀವು ಸನ್ಮಾನ ಮಾಡಲಿಕ್ಕೆ ನಾವು ಇಬ್ಬರೂ ನಿಮಗೆ ತುಂಬ ಆಭಾರಿಗಳು ಅಂತ ಹೇಳಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ತುಂಬ ಇವತ್ತು ಎಷ್ಟು ಬದಲಾಗಿದೆ ಆ ಚಿತ್ರಣ ಅನ್ನೋದಕ್ಕೆ. ಈಗಾಗಲೇ
ಚಂದ್ರಶೇಖರ್ ಸಾಹೇಬ್ ಅವರ ಬಗ್ಗೆ ಹೇಳಿದ್ರು. ಪೊಲೀಸರು ಮಗ ಡ್ರೈವರ್, ಅವ್ರ ಮಗ ಡ್ರೈವರ್ ಹೋಯ್ತ. ಆವಾಗ ನಾನು ನೋಡಿದಾಗೆ ನಾನು ಬೆಂಗಳೂರು ಸಿಟಿಲಿ ಇದ್ದೆ. ಪೊಲೀಸ್ನವರು ಅಂತಂದ್ರೆ ಸಿಗರೇಟು, ಬಿಡಿ, ಸ್ವಲ್ಪ ಉನ್ನತ ಸ್ಥಾನದಲ್ಲಿರುವ ಬಿಡಿ, ಸಿಗರೇಟು, ಸಾಯಂಕಾಲ ಅಂದರೆ ಸೇಬಿ, ಮತ್ತೆ ಸ್ವಲ್ಪ ಮೇಲ್ಗಡೆ ಇರುವವರು ಮಾರ್ಗಗಳಲ್ಲಿ ಹೋಗೋದು. ಇದು ಕಂಪಲ್ಸರಿ ಅನ್ನೋ ಒಂದು ಒಂದು ಅಲಿಖಿತವಾದಂಥ ಒಂದು ಶಾಸನ ಆಗ್ತಿತ್ತು. ಆದರೆ ಇವತ್ತು ನನಗೆ ಖುಷಿಯಾಗೋದು ಏನು ಅಂದರೆ, ನಮ್ಮ ಪೊಲೀಸರು, ನಾವು ನಮ್ಮ ಪೊಲೀಸ್ನವರು ಸಂಸಾರ ಇದ್ದಾರೆ, ಎಲ್ಲರೂ ಸುಮಾರು ಜನ ಸಂಸಾರ ಇದೆ. ನೀವೆಲ್ಲರೂ ನಮ್ಮ ಏನು ಪೊಲೀಸ್ ಸೇವೆಯಲ್ಲಿದ್ದಾರೆ ಅವರಿಗೆ ನೀವು ಋಣಿಯಾಗಿರಬೇಕು. ಯಾಕೆಂದರೆ ಭಾಳ ಚೇಂಜ್ ಆಗಿದ್ದಾರೆ ಪೊಲೀಸರು. ಇಲಾಖೆಗೆ ಬರ್ತಾ ಇದ್ದ ಹಾಗೇನೆ ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವತ್ತು ಹಳೆಯ ಕಾಲದ ಪೊಲೀಸ್ನವ್ರಿಗೆ ರಿಟೈರ್ಡ್ ಅವ್ರಿಗೆ ಬರೀ 55 ವರ್ಷ ಆಯಿತು, ರಿಟೈರ್ಡ್ ಆಗೋದ್ರೊಳಗಡೆ ಕಣ್ ಕಾಣಿಸ್ತಿರ್ಲಿಲ್ಲ, ಕಿವಿ ಕೇಳಿಸ್ತಿರ್ಲಿಲ್ಲ ಅಂಥವ್ರನ್ನೂ ನಾವು ನೋಡಿದ್ವಿ. ಇವತ್ತು 75 ಅಲ್ಲ 86 ನಡ್ಕೊಂಡು ಹೋಗುವಂತಹ ಒಂದು ಉತ್ಸಾಹ ಮತ್ತು ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಯಾಕೆ ಅಂತ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಆ ಏನು ಆ ಚಿತ್ರಣ ಇತ್ತು, ನಾನೀಗ ನಿಮಗೆ ನನಗೆ ಜಾಸ್ತಿ ಮಾತಾಡೋಕೆ ಬರೋಲ್ಲ. ಆ ಚಿತ್ರಣ ಬೀಡಿ ಸೇರೋದು, ಸಿಗರೆಟ್ ಸೇರೋದು, ಕುಡಿಯೋದು, ಇಷ್ಟೇ ಅವ್ನ ಕೆಲಸ ಅಂತ ಹೇಳೋದು. ಅದೆಲ್ಲವನ್ನ ಬದಲಾಯಿಸಿ ಇವತ್ತು ನಮ್ಮ ಇಲಾಖೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬ ಹಂತದ ಅಧಿಕಾರಿ, ದೊಡ್ಡವ್ರು ಬಿಡಿ, ಅದೇ ಉನ್ನತ ಅಧಿಕಾರಿಗಳು ಅವರ ಪ್ಲ್ಯಾನ್ನಲ್ಲಿರ್ತಾರೆ. ಬಟ್ ನಮ್ಮ ಅಧೀನ ಅಧಿಕಾರಿಗಳು ಕಾನ್ಸ್ಟೇಬಲ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಹೆಡ್ ಕಾನ್ಸ್ಟೇಬಲ್ ಇರ್ಬೋದು, ಇವತ್ತು ಅವನ ಜೀವನವನ್ನು ರೂಪಿಸೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಋಣಿಯಾಗಿರ್ಬೇಕು. ಅದಕ್ಕೆ ಕಾರಣ ನೀವುಗಳು ಅಂತ ನನ್ನ ಭಾವನೆ. ಯಾಕೆ ಅಂದರೆ ಇವತ್ತು ಸನ್ಮಾನ ಮಾಡ್ತಲ್ಲ ಆ ಮಕ್ಕಳು, ಹೆಣ್ಣು ಮಕ್ಕಳಾಗಲಿ ಗಂಡು ಹುಡುಗರಾಗಲಿ 90-95 ತಗೊಂಡಿದ್ದಾರೆ ಅಂತಂದರೆ ಆ ಚಿತ್ರಣ ಬದಲಾಯಿತು. ಈಗ ಸಾಹೇಬ್ ಹೇಳಿದ ಚಿತ್ರಣ ಬದಲಾಯಿತು. ಪೊಲೀಸ್ನ ಮಗ ಪೊಲೀಸ್ ಕಾನ್ಸ್ಟೇಬಲು, ಡ್ರೈವರ್ ಮಗ ಪೊಲೀಸ್ ಡ್ರೈವರು, ಇದರ ಚಿತ್ರಣ ಬದಲಾಗಿ ಇವತ್ತು ಒಳ್ಳೊಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನನ್ನ ಮೊದಲನೇ ಅಭಿನಂದನೆ ನಮ್ಮ ಪೊಲೀಸ್ ಇಲಾಖೆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ. ಅದಕ್ಕೆ ಕಾರಣೀಕರ್ತರಾದಂಥ ನಮ್ಮ ಎಲ್ಲ ಪೊಲೀಸ್ ಕುಟುಂಬಕ್ಕೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜಾಸ್ತಿ ಈಗಾಗಲೇ ಟೈಮ್ ಆಗಿದೆ, ಜಾಸ್ತಿ ಮಾತಾಡಲ್ಲ. ಚಂದ್ರಶೇಖರ್ ಸಾಹೇಬರು ಅವ್ರ ಸ್ವಂತ ತುತ್ತೂರಿನ ಅವ್ರು ಓದಕ್ಕಾಗಲ್ಲ. ನಾವು ಅವ್ರ ಜೊತೆ ಇದ್ವಿ, ಅವ್ರ ಜೊತೆ ಇದ್ದಾಗ ಈ ಪೊಲೀಸ್ ಭವನ ಇವತ್ತು ಯಾರಾದರೂ ಕೇಳಿದ್ರೆ ನಾನು ನನಗೆ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಯಾರಾದರೂ ಪೊಲೀಸ್ ಭವನ ಅಂತ ಹೇಳಿ ಕಾರಣ ಯಾರು ಇಲ್ಲ, 80 ಮಾಡಿದ್ದಾರೆ ಇಲ್ಲ ಅಂತ ಹೇಳೋದು. 80 ಒಂದು ಇದು ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಉತ್ಸಾಹ ಇತ್ತು. ಅವರು ಪೊಲೀಸ್ ಚಂದ್ರಶೇಖರ್ ಸಾಹೇಬರು ಬಂದಾಗ ಇಲ್ಲಿ ಬರೀ ಕಟ್ಟಡ ನಾವು ಹೇಳ್ತೀವಲ್ಲ ಮೂಳೆ ನಿಂತಿತ್ತು ಅಂತ, ಬರೀ ಪಿಲ್ಲರ್ಗಳು ನಿಂತಿತ್ತು. ಅದನ್ನು ಕಟ್ಟುವಾಗ ಸಾಕಷ್ಟು ಶ್ರಮ ವಹಿಸಿದ್ರು. ನಾನೇ ವೈಯಕ್ತಿಕವಾಗಿ ಎಷ್ಟೋ ಸಾರಿ ಹೇಳಿದ್ದೀನಿ, ನೀವೇನು ಸರ್ ಮೇಸ್ತ್ರಿ ಥರ ಬೆಳಿಗ್ಗೆ 7 ಗಂಟೆ 7 ಕಾಲಿಗೆ ಶ್ರೀಮತಿಯವರು ಇಲ್ಲಿ ಇದ್ರು ಎಲ್ಲೋ ಗೊತ್ತಿಲ್ಲ, 7 ಕಾಲಿಗೆ ಅಲ್ಲಿ ಪೊಲೀಸ್ ಭವನ ತಂದುಕೊಟ್ಟಿರೋರು, ಅಲ್ಲೊಂದು ಚೇಂಬರ್ ಮಾಡ್ಕೊಂಡಿದ್ರು, ಅಲ್ಲಿ ಕೂತಿರೋರು, ಅಲ್ಲಿಗೆ ಟಪಾಲು ಬರೋದು, ಅಲ್ಲಿಗೆ ತಿಂಡಿ ಬರೋದು, 9:30 9:30 ಆಫೀಸಿಗೆ ಬರೋದು. ಇವರ ದಿನನಿತ್ಯದ ಕರ್ಮ ಆಗಿತ್ತು. ಸಂಜೆ 5:30 6 ಗಂಟೆಗೆ ಬೇರೆ ಯಾವುದೇ ಒಂದು ಅಭ್ಯಾಸಗಳಿದ್ದರೆ ಅಲ್ಲೋ ಕೂತ್ಕೊಳ್ಳೋರು, 8:00 8:30 ಅಲ್ಲೇ ಕೂತಿರ್ಬೋದು. ಒಂದು ಕೊನೆಯಲ್ಲಿ ನಮ್ಮ ಕಾನ್ಸೆಪ್ಟ್ ಅವ್ರಿಗೆ ದುಡ್ಡನ್ನ ಹಣಕಾಸಿನ ಮುಗ್ಗಟ್ಟು ಉಂಟಾಯ್ತು ಆ ಕಟ್ಟಡ ಪೂರ್ತಿ ಮಾಡೋಕ್ಕೆ. ಅವ್ರಿಗೆ ಕೊರತೆ ಏನು ಮತ್ತೆ ದುಃಖ ಏನು ಅಂದರೆ ನಾನು ಅರ್ಧ ನಿಲ್ಲಿಸಿ ಹೋಗ್ಬೇಕಾಗುತ್ತಲ್ಲ, ನನ್ನ ಕಾಲದಲ್ಲಿ ಮುಗ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ. ಅದನ್ನು ಒಂದ್ಸಾರಿ ಅವ್ರ ಮರ್ತಿದ್ದಾರೆ ಅಂತ ಕಾಣುತ್ತವ್ರು. ಅವ್ರ ಕಣ್ಣಲ್ಲಿ ನೀರು ನಿಂತುಕೊಂಡು ಕಣ್ಣೀರು ಅವ್ರ ಕಣ್ಣಲ್ಲಿ ನನಗೆ ಬಂತು. ನಾನು ಹೋಗ್ತಾ ಇದ್ದೀನಿ, ನೀನು ಟ್ರಾನ್ಸ್ಫರ್ ಟೈಪ್ ಆಗ್ತದೆ, ಇನ್ನೂ ಆಗಿರಲಿಲ್ಲ ಯಾವುದೇ ರೀತಿಯ ನಾನು ಟ್ರಾನ್ಸ್ಫರ್. ಅವ್ರಿಗೆ ಅದೇನೋ ಒಂದು ಆ ಭಾವನೆ ಅವರಲ್ಲಿ. ಅವಾಗ ಅದನ್ನು ದುಡ್ಡು ಎಲ್ಲೂ ಹುಡ್ತಾ ಇಲ್ಲ. ಪೊಲೀಸ್ನವರು ಕೊನೆಯಲ್ಲಿ ಸುಮಾರು ಜನ ಇಲ್ಲಿ ಯಾರಾದರೂ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಯಾರು ಎಲ್ಲಿಂದ ಕೊಡೋದು ನಾವು ದುಡ್ಡು ನಿಮಗೆ, ಯಾಕೆಂದರೆ ಅವ್ರು ಒಂದು ಅನೌನ್ಸ್ಮೆಂಟ್ ಮಾಡೋದು, ಎಲ್ಲ 2,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಡಿ, ನಮಗೆ ಜ್ಞಾಪಕ ಇದೆಯೋ ಸರ್, 2,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಡಿ, ಕಟ್ಟಡ ಮುಗಿಸ್ಬೇಕಾಗಿದೆ ಅಂತ. ಯಾರು ಸಹಾಯ ಬರಲಿಲ್ಲ. ಅದ್ರ ಬದಲು ಕೆಲವರು ಒಣಗಾಡಕ್ಕೆ ಶುರು ಮಾಡಿದ್ರು, ಕೆಲವರು ಕೆಟ್ಟ ಪದಗಳಲ್ಲೇ ಬೈದರು, ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ.
ಆಫೀಸರ್ಗಳೊಂದಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅದಾದ ಮೇಲೆ ಯಾತಕ್ಕೆ ಅದು ಅಂತ ಅಂದರೆ ನಾನು ಅದನ್ನು ಈ ಸಭೆಗಳಲ್ಲಿ ಹೇಳಬಾರ್ದು. ಅದಕ್ಕೆ ದಾತು ಇಲ್ಲ, ಪಿಗಿಯಾದೂ ಇಲ್ಲ, ಅವ್ರು ಸೌಮ್ಯ ಏನೂ ಇಲ್ಲ. ಆದರೆ ಆಗ ಕಟ್ಟುವಾಗ ನಮ್ಮ ನಾವು ನೆನೆಸ್ಕೋಬೇಕು ಸಹಾಯ ಮಾಡಿದವ್ರನ್ನ. ಬಸವೇಗೌಡರು ಅಂತೇಳಿ ಸಹಕಾರ ಸಂಘದ ಬ್ಯಾಂಕ್ನ ಅಧ್ಯಕ್ಷರು, ಅವರು ಸಹಾಯವ್ರಿಗೆ ಅವ್ರನ್ನ ಪರಿಚಯ ಮಾಡಿ ಅವರು ಬಂದಾಗ ಅವರು ಅವ್ರಿಗೆ 60 ಲಕ್ಷ, ಅದರಲ್ಲಿ 40 ಲಕ್ಷ ಏನೋ ಕಳಿಸ್ಕೊಂಡ್ರು. ಅದನ್ನು ತೀರಿಸಿದ್ರು ಅವ್ರ ಕಾಲದಲ್ಲಿ ಅರ್ಧ ತೀರ್ಪು, ಚಂದ್ರಶೇಖರ್ ಅವರ ಕಾಲದಲ್ಲೇ ಅರ್ಧ ತೀರ್ಪು. ಈಗ ಈ ರೀತಿಯಾದ ಕಷ್ಟಪಟ್ಟು ಕಟ್ಟಿದಂಥ ವ್ಯಕ್ತಿ ಯಾರಾದ್ರೂ ಈಗ ಕೇಳಿದ್ರೆ ಯಾರು ಪೊಲೀಸ್ ಅಂದರೆ ಕೆಂಪಯ್ಯ ಇಲ್ಲ, ಕೆಂಪಯ್ಯಂದ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಮ್ಮ ಮಾನ್ಯ ಚಂದ್ರಶೇಖರ್ ಸಾಹೇಬ್ ಅದನ್ನು ಅವರು ಹೇಳ್ಕೊಳ್ಳೋಂಥ. ಯಾಕಂದ್ರೆ ನಮ್ಮಲ್ಲಿ ಒಂದು ಕಾರ್ಯ ಇದೆ, ನಿಮ್ಮ ಸ್ವಂತ ಸೊತ್ತಿನಲ್ಲಿ ನೀವೇ ಓದಬೇಕು, ಬೇರೆಯವರು ಯಾರು ಓದಲ್ಲ, ಅವ್ರು ಓದಲ್ಲ. ಅದು ಒಂದು ಒಂದು ಸೇವಿಂಗ್ಸ್ ಇದೆ, ಅದನ್ನು ಅವ್ರು ಮಾಡ್ತಾ ಇಲ್ಲ, ಮಾಡೋಕ್ಕಾಗೋದು ಇಲ್ಲ ಬಿಡಿ, ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ನಾವು ಇಂಥ ಸಂದರ್ಭಗಳಲ್ಲಿ ನೆನೆಸ್ಕೊಳ್ಳದೆ ಹೋದರೆ ನಾವು ಕೃತಜ್ಞರಾಗಿರ್ತೀವಿ. ಸರಿ, ಸುಮ್ಮನೆ ಹೇಳಿ ನಮ್ಮ ನನಗೂ ಬಹಳ ಸಂತೋಷ. ಅಂದರೆ ಇನ್ನೊಂದು ನನ್ನ ಕಿವಿ ಮಾತು, ಬಹಳ ಜನ ಹಿಂಜರಿತಾ ಇದ್ದಾರೆ. ಇದು ಅಸೋಸಿಯೇಷನ್ ಅಲ್ಲ, ಇದು ಟ್ರಸ್ಟ್, ಅರಕ್ಷಕರ ಟ್ರಸ್ಟ್. ಇಲ್ಲಿ ನೀವು ಮೆಂಬರ್ ಆಗೋದು ಯಾವುದೇ ರೀತಿಯಾದಂಥ ರಾಜಕೀಯ ಚಟುವಟಿಕೆಯಾಗಲಿ ಅಥವಾ ರಾಜಕೀಯ ಚಟುವಟಿಕೆಯಕ್ಕೆ ಬೆಂಬಲ ಪಡೋದಕ್ಕಾಗಲಿ ಅಲ್ಲ. ನಾವು ಸೇವೆ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಸೇರ್ತಾ ಇದ್ದೀವಿ, ಒಂದು ಕಡೆ ಸೇರಿದ್ದೀವಿ. ನಮ್ಮ ಮಕ್ಕಳುಗಳನ್ನು, ನಮ್ಮ ಸಂಸಾರಗಳನ್ನು, ಅಂದರೆ ನಮ್ಮ ಪೊಲೀಸ್ ಸಂಸಾರಗಳನ್ನು, ಅವ್ರಿಗೆ ಯಾರಿಗಾದ್ರು ತೊಂದರೆ ಇದ್ದರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಸಹಾಯ ಮಾಡ್ಬೋದು, ಮತ್ತು ಮಕ್ಕಳಿಗೆ ಏನಾದರೂ ಸಹಾಯ ಬೇಕಿದ್ರೆ ಅಥವಾ ನಿಜವಾಗ್ಲೂ ಸಹಾಯ ಬೇಕಾದವ್ರಿಗೆ ಸಹಾಯ ಮಾಡೋದು ಮತ್ತು ನಾವು ಯಾವುದೇ ರೀತಿ ಮತ್ತು ಯಾವುದೇ ಕಾರಣಕ್ಕೂ ಅಪಾತ್ರರಿಗೆ ನಾವು ಸಹಾಯ ಮಾಡೋದು ಬೇಡ. ನಾನು ಆಸ್ ಎ ಕಾನೂನು ಸಲಹೆಗಾರ ಈ ಟ್ರಸ್ಟ್ಗೆ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಯಾವುದೇ ಅವ್ರು ನಮ್ಮ ಜಾತಿಯ ಮನೆಯಲ್ಲಿ ಅಪಾತ್ರ ಆದರೆ ಅವನಿಗೆ ಸಹಾಯ ಮಾಡಬೇಕು, ಯಾವುದೇ ಕಾರಣಕ್ಕೂ ಸಹಾಯ ಮಾಡಬೇಕು. ಪಾತ್ರರಿಗೆ ಯಾರ್ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ನಾವು ಸಹಾಯ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಸೇರ್ತಾ ಇದ್ದೀವಿ. ಇದನ್ನು ಗಂಟ ಬರ್ಸುವಾಗ ಹೇಳಿ, ಯಾವುದೇ ರೀತಿಯಾದಂಥ ಹಿಂಜರಿಕೆ ನಮಗೆ ಬೇಕಿಲ್ಲ. ಓ, ನಾವು ಜಾತಿ ಇದು ಪೊಲೀಸ್ನಲ್ಲಿ ಜಾತಿ ಇಲ್ಲ, ನಿಜ ನಾವು ಜಾತಿ ಆಗ್ತಿದ್ದಾರೆ, ಅದರಲ್ಲೂ ಹೋಗಲಿದ್ರು ಇನ್ನೂ ಹೆಚ್ಚಿನ ಜಾತಿ ಇರ್ತದೆ. ಬಟ್ ನಾವು ಇಲ್ಲಿ ಸೇರಿರೋದು ನಮ್ಮ ನಮ್ಮವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡೋಕ್ಕೆ, ಯಾವುದೇ ಕಾರಣಕ್ಕೂ ಅಪಾತ್ರರಿಗೆ ನಾವು ಸಹಾಯ ಮಾಡೋದಿಲ್ಲ ಅನ್ನೋದನ್ನು ಗಂಟ ಬರ್ಸುವಾಗ ಹೇಳಬೇಕು. ಅಷ್ಟೇ ಸೇರ್ತೇನೆ, ಪಾತ್ರರಿಗೆ ಯಾರು ಡಿಸರ್ವ್ ಇದ್ದಾರೆ ಅವರಿಗೆ ಸಹಾಯ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿತನ ಬೇಡ. ನಾವು ಧೈರ್ಯವಾಗಿ ಬರಬೇಕು ಮುಂದೆ. ಇದನ್ನು ನಾವು ನಮ್ಮ ಸೇವಾ ಟ್ರಸ್ಟ್ಗಳನ್ನ ನಿಯಮಗಳಲ್ಲಿ ಪಾಲಿಸಿಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಲ್ಲಿ ಕೈ ಮುಂದೆ ವಿನಮಿಸ್ತೀವಿ. ಆಮೇಲೆ ಇವತ್ತು ಗ್ಯಾದರಿಂಗು ಕಾರಣಾಂತರಗಳು, ಯಾರಿಗೆ ಪೊಲೀಸ್ನಲ್ಲಿ ಹಲವಾರು ಕೆಲಸಗಳಿರ್ತವೆ ಕಾರಣಾಂತರದಿಂದ ಸೇರಿದೆ ಇರ್ಬೋದು, ಬಟ್ ಸಾಲದು ಅನ್ನೋದು ನನ್ನ ಭಾವನೆ. ಇವತ್ತು ಇಲ್ಲಿ ಏನು ಬಂದಿದ್ದೀವಿ ಸಾಲದು, ಇದಕ್ಕೆ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನು ನೋಡಿ, ಸಣ್ಣ ಸಣ್ಣ ಗುಂಪುಗಳನ್ನು ಮಾಡಿ ನಮ್ಮ ಸೇವಾ ಟ್ರಸ್ಟ್ನ ಸೇವೆಗಳ ಬಗ್ಗೆ ಮತ್ತು ಅದು ಮಾಡ್ತಾ ಇರತಕ್ಕಂಥ ಸಹಾಯದ ಬಗ್ಗೆ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳುಗಳನ್ನು, ಈಗ ನಮ್ದೆಲ್ಲ ಮುಗಿತಾ ಬಂತು, ನಮ್ದೆಲ್ಲ ಮುಗಿತು, ಈ ಸೇವೆ ಒಂದು ಹಂತದಲ್ಲಿ ಮುಗಿತಾ ಬರ್ತದೆ ಮುಗಿತದೆ. ಮಕ್ಕಳುಗಳಿಗೆ ಯಾವ ರೀತಿ ರೂಢಿಸ್ಬೇಕು ಅನ್ನೋದನ್ನು, ಮತ್ತು ಹಲವಾರು ಸಂಸ್ಥೆಗಳಿದ್ದಾವೆ, ಈಗ ಈ ನೇಗಿಲಯೋಗಿ ಸಂಸ್ಥೆಯ ರವಿಕುಮಾರ್ ಇದ್ದಾರೆ, ಕೃಷಿ ಸಮಾಜ ಇದ್ದಾರೆ, ಇಂಥ ಸಂಸ್ಥೆಗಳಿಗೆ ಸಂಪರ್ಕಗಳನ್ನು ಇಟ್ಕೊಂಡು ಅಲ್ಲಿ ನಮ್ಮ ಮಕ್ಕಳುಗಳನ್ನು ಅವ್ರು ಕೊಡ್ತಕ್ಕಂಥ ತರಬೇತಿಗೆ ನಾವು ಸೇರಿಸಿ ಮಕ್ಕಳುಗಳನ್ನು ಇನ್ನೂ ಮುಂದಕ್ಕೆ ತರೋದನ್ನು ನಾವು ಯೋಚನೆ ಮಾಡಬೇಕು. ಅದನ್ನು ಸಹ ನಾವು ಟ್ರಸ್ಟ್ನಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿ ನನ್ನ ಈ ಮಾತನ್ನು ಹೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿಸ್ಕೋಬೇಕು. ನಮಗೆ ಇನ್ನು ಮುಂದೆ ಸಾಧನೆಯೇ ನಮ್ಮ ಗುರಿಯಾಗಬೇಕೆ ಹೊರತು ಯಾವುದೇ ರೀತಿಯಾದಂಥ ಬೇರೆ ಶಾರ್ಟ್ಕಟ್ ಮೆಥಡ್ಗಳನ್ನು ನಾವು ಬಳಸಬೇಕು. ನಾವು ಏನು ಮಾಡ್ತೀವಿ, ಇಲಾಖೆಯಲ್ಲಿ ಇರಲಿ, ಇಲಾಖೆಯಲ್ಲಿ ನಿವೃತ್ತರಾಗಿರಲಿ, ನಮ್ಮ ಮಕ್ಕಳುಗಳನ್ನು ಸಾಧಕರನ್ನಾಗಿ ಮಾಡೋದನ್ನು
ನಾವು ರೂಢಿಸ್ಕೋಬೇಕು ಮತ್ತು ಬೇರೆ ಯಾವುದೂ ಅಲ್ಲ ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನ್ನನ್ನು ಬಂದು ಅಧ್ಯಕ್ಷನಾಗಿ ಕೂರಿಸಿದ್ದಕ್ಕೆ ನನಗೆ ಯಾಕೆ ಮಾಡೋದು ಅಂತ ಗೊತ್ತಿಲ್ಲ. ಅಧ್ಯಕ್ಷನಾಗಿ ಕೂರಿಸಿದಾಗ ನಾನು ಮಾತಾಡಲೇಬೇಕಾಗಿ ಈ ಬಿದ್ರುಡಿಗಳನ್ನು ನಾನು ಮಾತಾಡಿದ್ದೀನಿ. ಟ್ರೈ ಮಾಡಿ ಇದನ್ನು ಪಾಲಿಸಿದ್ರೆ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದು. ಎಲ್ಲ ಇನ್ನೊಂದು ಮತ್ತೊಂದು ಸಾರಿ ಹೇಳೋದು, ಇದು ಸೇವಾ ಟ್ರಸ್ಟ್, ಇದು ಅಸೋಸಿಯೇಷನ್ ಅಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಚಟುವಟಿಕೆಯಿಂದ ಸೇವೆಯೇ ನಮ್ಮ ಗುರಿ ಅಂತ ಹೇಳಿ ನಾವು ನಮ್ಮ ಇತರ ಸದಸ್ಯರಿಗೂ ಸಹ ತಿಳಿಸಿ ಅವರನ್ನು ಹೆಚ್ಚು ಹೆಚ್ಚು ನೋಂದಾಯಿಸ್ಕೋಬೇಕು ಅಂತ ನನ್ನ ಮನವಿ ಮಾಡಿ ಈ ಮಾತುಗಳನ್ನು ತಿಳಿಸಿ.